Martandateja, Patla.
ಇರುವಾಗಲೇ ನಮ್ಮನ್ನು ಗುರುಮಠಕ್ಕೆ ಕಲಿಸಿಕೊಟ್ಟು ವಿದ್ಯಾ ಬುದ್ಧಿಯನ್ನು ಕಲಿಯುವುದಕ್ಕಾಗಿ ಗುರುಗಳು ಹೇಳಿದಂತಹ ವಿದ್ಯುಬುದ್ಧಿಯನ್ನೆಲ್ಲ ಸರಿಯಾಗಿ ದೃಢ ಮಾಡಿಕೊಂಡೆವು. ನಾವು ಸಕಲ ಶಾಸ್ತ್ರ ವಿಚಾರಗಳನ್ನು ಮನನ ಮಾಡಿಕೊಂಡು ದೂರ ಧೀರರು ಸದ್ಗುಣ ಸಂಪನ್ನರು ಎನ್ನುವಂತಹ ನಿಗಂಟಿಗೆ ಪಾತ್ರರಾದೆವು. ಬಳಿಕ ನಮ್ಮ ಅರಮನೆಗೆ ಬಂದಂತಹ ಹೊತ್ತಿನಲ್ಲಿ ಅಪ್ಪ ಕರೆದು ಒಂದು ವಿಚಾರವನ್ನು ಹೇಳಿದರಲ್ಲ, ಮಕ್ಕಳೇ ನೀವು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಬೇಕು, ನಿಮಗೆ ಅನುರೂಪಿಯಾದ ಕನ್ನಿಯನ್ನು ನಾನು ಹುಡುಕಿಕೊಡುತ್ತೇನೆ ಎನ್ನುವ ಹಾಗೆ. ಆವಾಗ ಅಪ್ಪನಿಗೆ ನಾವು ಅನ್ನದಾದರೂ ಏನು ಅಪ್ಪ, ನಮ್ಮ ಮನವರಿತು ನಡೆಯುವಂತಹ ನಮ್ಮ ಬಾಳ ಸಂಗಾತಿಯನ್ನು ನಾವೇ ಆಯ್ಕೆ ಮಾಡುತ್ತೇವೆ, ಅದಕ್ಕೊಂದು ಅವಕಾಶವನ್ನು ಎನ್ನುವ ಹಾಗೆ ಕೇಳಿಕೊಂಡಾಗ ಅಪ್ಪ ಆಶೀರ್ವದಿಸಿ ಕಳಿಸಿಕೊಟ್ಟರಲ್ಲ. ಹಾಗೆಯೇ ಕನ್ಯಾರ್ಥಿಗಳಾಗಿ ಕನಕಾರ್ಥಿಗಳಾಗಿ ಈ ದೇಶವನ್ನ ಸಂಚರಿಸುತ್ತಾ ಮುಂದುವರಿದು ಬಂದೆವು. ಅಂಗ ಭಂಗ ಕಳಿಂಗ ಕಾಂಬೋಜ ಕರ್ನಾಟಕ ಮುಂತಾದಂತಹ ದೇಶಾಧಿಪಾಲಕರನ್ನ ಗೆದ್ದೆವು. ಪರಮ ಭಾಗವತರು ಎನ್ನುವಂತಹ ನಿಗದಿಯನ್ನು ಪಡೆದಿದ್ದೇವೆ. ಬಂದು ಬಂದು ನಿಂತಹ ಈ ಸ್ಥಳ ಯಾವುದು ಎನ್ನಯ ಸಣ್ಣ ಮಾತಿದು ಹಾ
ಕೊಂತೆ ಬರೋದು ಏನ್ ಮಾಡಿದ್ರು
ನನಗೆ ಬಿಸಿ ಏರಿ ತುಂಬಾ ನಾನು ಅಷ್ಟು ಬಿಡುವಾಗ ಅವ ಸುಮ್ಮನೆ ನನಗೆ ತಿರುಗಿ ಹೊಡಲಿಕ್ಕೆ ಮನಸ್ಸೇ ಯಾಕಂತ ಹೇಳಿದ್ರಿ ಎಷ್ಟೋ ವರ್ಷ ಆಯ್ತು ಈ ಶರೀರವನ್ನು ಒಂದು ಗಂಡಸು ಮುಟ್ಟಿದ್ದು ಇವತ್ತು ಕಪ್ಪರ್ತಮ್ಮ ಆಗಿ ಅದನ್ನು ನೀವು ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಹೌದಮ್ಮ ಹಾಗಾಗಿ ಇರಲಿಲ್ಲ ಅವ ಹೊಡ್ತಾ ನಾನು ಹೊಡ್ತೇನೆ ಅವ ಹೊಡ್ತಾ ನಾನು ಹೊಡ್ತೇನೆ ಒಂದೇ ಅಲ್ಲೇ ಅಲ್ಲಮ್ಮ ಅವ ಹೊಡೆದದ್ದು ಪೆಟ್ಟು ನಾನು ಹೊಡೆದದ್ದು ಬೊಬ್ಬೆ Thank you.
ಭಾವಿಸಿದ ಮಾತ್ರಕ್ಕೆ ನೀನೇನು ವೀರನೆಂದು ಭಾವಿಸಿದೆಯ? ನೀನು ಕಟ್ಟಿದ್ದು ಅನಪಾದಕಿಯರನ್ನು ಇನ್ನು ನಮ್ಮ ದ್ವಾರದ ಒಳಗೆ ಪ್ರವೇಶ ಮಾಡಿ ನೋಡಲಿಲ್ಲ. ಇದೋ ನನ್ನ ವಿಧಿಸ ಬಂದವಳು ಈ ಸಾಮ್ರಾಜ್ಯದ ಮಂತ್ರಿಣಿ ಅಂತ ಯಾರು ಹೇಳ್ತಾರೆ
ಆಹಾರ ಕಾಲು ಅಯ್ಯ ರಾಶಿಗೆ
ಕೆಲಸವನ್ನು ಬಿಟ್ಟಿದ್ದೇನೆ. ನನ್ನ ಸಾಮರ್ಥ್ಯ ಎಲ್ಲ ನಮ್ಮ ಕಾರ್ಯ ಸಂಪನ್ನಗೊಂಡಿದೆ. ನೀನು ಮನೆಗೆ ತೆರಳು, ನಾವು ಹೋಗೋಣ. ನೀವು ಮನೆಗೆ ಹೋಗು ಅಂತ ಹೇಳಿದ್ರೆ ಇನ್ನು ನಾನು ಹೋಗುದು ಅಮ್ಮನ ಮನೆಗೆ ಅಷ್ಟೇ. ಏನಾಯ್ತು? ನನ್ನ ರಾಣಿ ವಿಷಯವನ್ನು ತಿಳಿದ್ರೆ ನನ್ನ ರುಂಡವನ್ನು ಮುಂಡದಿಂದ ಬೇರೆ ಮಾಡಿಯಾಳು, ಕೊಚ್ಚಿ ಕಡ್ದ ಹಾಕ್ಯಾಳು. ನಾನು ಶರಣಾಗಿದ್ದೇನೆ, ಶರಣಾದರೂ ಬಿಟ್ಟು ಹೋಗ್ತಾರ? ಮಾನ್ಯರ ಮಾನ ಕಾಪಾಡುವುದು ಅದು ಗಂಡ ಸಾಧನ ಕರ್ತವ್ಯ ಎನ್ನುವ ನಿನ್ನನ್ನು ಕ್ಷಮಿಸಿದ್ದೇನೆ. Thank you.
ಕಮಲಾದೇವರ ಮಕ್ಕಳಂತೆ ಮಾರ್ತಾಂಡದೇಜ ಕಮಲಾದೇವರು ಇರುವರು. ನಮ್ಮ ಉಪವನವನ್ನೆಲ್ಲ ಹಾಳು ಮಾಡಿದರು. ವಿಚಾರಿಸಕ್ಕೆ ಹೋದಂತ ವನಪಾಲಕರು ದಂಡಿಸಿದರಂತೆ. ಅವರಿಗೆ ಸರಿಯಾದ ಶಿಕ್ಷಣ ಕೊಡದಕ್ಕೆ ಹೊರಟಿದ್ದಂತ ಸಂದರ್ಭದಲ್ಲಿ ಭ್ರಮರ ಕುಂತಲೆ ಬಂದು ತಡೆದು ಅವರು ನಾನೇ ಹೆಡಮಡಿ ಕಟ್ಟು ತರುತ್ತೇನೆ ಎಂಬುದಾಗಿ ಆಶೀರ್ವಾದ ಪಡೆದಂತ ಹೋದ ಪ್ರಬಲ ಕುಂತಲೆ ಹೋರಾಟ ಮಾಡುವುದು ಬಿಟ್ಟು ಅಲ್ಲಿ ಒಬ್ಬರಿದ್ದಂತ ಅವನ ರೂಪಕ್ಕೆ ಮನಸೋತು ಅವರ ಜೊತೆ ಓಡಿ ಹೋಗಿದ್ದಾರೆ. ಅವರಿಗೆ ಶಿಕ್ಷಣ ಕೊಡಿಸಬೇಕು. ಅಯ್ಯೋ ಯಾರು ಯಾರು
ಇದು ಏನನ್ನು ಸೂಚಿಸುತ್ತದೆ? ಕೇವಲ ಸ್ತ್ರೀಯಾದವಳು ನಾನು ಮಾತ್ರ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತ ಹೋದ
ಅಂದ್ರೆ ಆಗುದಿಲ್ಲ. ಅಂತೆಯೇ ಪುರುಷರು ಕೂಡ ನನ್ನಿಂದಲೇ ಇರುವಂತಹ ಅಹಂಕಾರವನ್ನು ತಾಳಬಾರದು. ಪ್ರತಿ ಪುರುಷರು ಒಂದಾಗಬೇಕು. ಪುರುಷ ಪ್ರಕೃತಿಗಳು ಸಮಾನವಾಗಿ ವ್ಯವಹರಿಸಿದರೆ ಮಾತ್ರ ಎಲ್ಲವೂ ಸಾಂಗವಾಗಿ ನೆರವೇರಲು ಸಾಧ್ಯವಿದೆ ಎಂದು ಹೇಳುವುದರೊಂದಿಗೆ ಸ್ವಾಮಿ ಒಂದಂತವಾದ ಸತ್ಯವಾಗಿ ಹೋಯಿತು. ನೀರು ಹರಿಯಲೇಬೇಕು, ಗಾಳಿ ಬೀಸಲೇಬೇಕು, ಬೆಂಕಿ ಉರಿಯಲೇಬೇಕು. ಸರಿ, ಈ ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಬದುಕಿನಲ್ಲಿ ನಾನು ಸಾಧನೆಯನ್ನು ಮಾಡಿ ಸಾಮ್ರಾಜ್ಯವನ್ನು ಕಟ್ಟಿದ ಸ್ವಾಮಿ. ಆದರೆ ಬದುಕು ಸಂಭ್ರಮವಾಗಬೇಕಾದರೆ ದೈವ ಸಂಕಲ್ಪದಂತೆ ಸತ್ಪುರುಷರು ಒಂದಾಗಿರಬೇಕಾದ್ರು ಇದು ದೇವರ ಲೀಲೆ. ಇಷ್ಟನ್ನೇ ಹೇಳಬಲ್ಲೆ ನಾನು. ಅದಕ್ಕೆಲ್ಲವೂ ಸಾಧನೆಯನ್ನು ಮಾಡಬೇಕು ಎಂಬ ಕಾರಣದಿಂದ ಈ ಕಥೆಗೆ ಇಲ್ಲಿಗೆ ಮಂಗಳವನ್ನು ಹಾಡೋಣ. ಮಂಗಲ ತಿನ್ನುವಯ ಮೂರ್ತಿಗೆ ಜಯ ಮಂಗಲ ಮಧುಸೂದನಗೆ ಮಂಗಲೋ ಜಯ ಮಂಗಲ ವಿಶ್ವ ಮಂಗಲೋ ನಂದ ಮಂಗಲೋ ಮಂಗಲ ಮಂಗಲ